ದೋಸ್ತಿ ಪಡೆಗೆ ಇದೀಗ ಹಾಸನ ಲೋಕಸಭಾ ಕ್ಷೇತ್ರವೇ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಏನ್ ಮಾಡ್ಬೇಕಪ್ಪ ಇಲ್ಲಿ? ಒಂದು ಕಡೆ ಒಗ್ಗಟ್ಟಿಲ್ಲ, ಅಸಮಾಧಾನ. ಏನ್ ಮಾಡಿದ್ರು ಸಭೆ ಮಾಡಿದ್ರು ಬಗೆಹರಿತಾ ಇಲ್ಲ, ಅಥವಾ ಬುದ್ಧಿ ಹೇಳಿದ್ರು ಕೂಡ ಈ ಸಮಸ್ಯೆ ಬಗೆಹರಿತಿಲ್ಲ. ಏನ್ ಮಾಡ್ಬೇಕು ಅನ್ನೋದು ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಪ್ರಜ್ವಲ್ ರೇವಣ್ಣ, ಪ್ರೀತಮ್ ಗೌಡ ನಡುವೆ ಇನ್ನೂ ಮನಸ್ಸು ಮುಂದುವರೆದಿದೆ ಅಂತಾನೆ. ಈಗ ಸಾಕಷ್ಟು ತಲೆನೋವಾಗಿದೆ ನಾಯಕರಿಗೆ. ಇಂದು ಭೇಟಿಯಾಗ್ತಾರಾ ಪ್ರಜ್ವಲ್ ರೇವಣ್ಣ ಪ್ರೀತಮ್ ಗೌಡ? ನಿನ್ನೆ ರಾತ್ರಿ ಮೈಸೂರಿನಿಂದ ಪ್ರೀತಮ್ ಗೌಡ ಅವರು ಆಗಮಿಸಿದ್ದಾರೆ. ಇಲ್ಲಿಯವರೆಗೂ ಕೂಡ ಜಂಟಿ ಸಭೆಯಲ್ಲಿ ನಾಯಕ ಭಾಗಿಯಾಗಿಲ್ಲ. ಮೈತ್ರಿ ಅಭ್ಯರ್ಥಿ ನಾಮಿನೇಷನ್ ವೇಳೆಯೂ ಕೂಡ ಪ್ರೀತಮ್ ಬರಲಿಲ್ಲ, ಹೀಗಾಗಿ ಯಾವ ಸಭೆಯಲ್ಲೂ ಪಾಲ್ಗೊಳ್ತಿಲ್ಲ. ಅದರ ಜೊತೆಗೆ ನಾಮಿನೇಷನ್ ವೇಳೆಯೂ ಕೂಡ ಪ್ರೀತಮ್ ಗೌಡ ಬಂದಿಲ್ಲ. ಸಂಧಾನ ಸಭೆಗೂ ಕೂಡ ಗೈರಾಗಿದ್ದಾರೆ. ಮಾಜಿ ಶಾಸಕ ಅಸಮಾಧಾನ, ಹೀಗಾಗಿ ಆ ಒಂದು ಅಸಮಾಧಾನದಿಂದ ಪ್ರೀತಮ್ ಗೌಡರನ್ನ ಭೇಟಿಯಾಗ್ತಾರಾ, ಈ ಸಮಸ್ಯೆನ ಪ್ರಜ್ವಲ್ ರೇವಣ್ಣರೇ ಇಬ್ಬರ ನಡುವೆ ಬಗೆಹರಿಸ್ಕೊಳ್ತಾರಾ ಅಂತ ಪ್ರೀತಮ್ ಗೌಡ ಭೇಟಿಯಾಗಿ ಬೆಂಬಲ ಕೋರಲಿದ್ದಾರಾ ಪ್ರಜ್ವಲ್? ಪ್ರಚಾರಗಳಲ್ಲೂ ಕೂಡ ಭಾಗವಹಿಸೋದಕ್ಕೆ ಮನವಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಈಗ ಪ್ರಜ್ವಲ್ ರೇವಣ್ಣ ಅವರೇ ಸೋಲ್ಬೇಕು, ಯಾಕಂದ್ರೆ ಪ್ರೀತಮ್ ಗೌಡ ಅವರು ಸಾಕಷ್ಟು ಬುದ್ಧಿ ಹೇಳಿದ್ರು ಕೂಡ ಅವ್ರು ಬಗ್ತಾ ಇಲ್ಲ, ಜಗ್ತಾ ಇಲ್ಲ, ಅದ್ರ ಜೊತೆಗೆ ಪ್ರಚಾರದಲ್ಲೂ ಕೂಡ ಪಾಲ್ಗೊಳ್ತಾ ಇಲ್ಲ, ಅವರ ಜೊತೆ ಎಲ್ಲೂ ಕೂಡ ಹೋಗ್ತಿಲ್ಲ, ಸಭೆಗಳಲ್ಲೂ ಕೂಡ ಹಾಜರಾಗ್ತಾ ಇಲ್ಲ, ಹಿರಿಯ ಹೈಕಮಾಂಡ್ಗಳು ಕರೆದ್ರು ಕೂಡ ಆತ ಹೋಗ್ತಾ ಇಲ್ಲ. ಹೀಗಾಗಿ ಏನ್ ಮಾಡ್ಬೇಕು? ಈಗ ಪ್ರಜ್ವಲ್ ರೇವಣ್ಣ ಅವರೇ ಈ ಸಮಸ್ಯೆನ ಬಗೆಹರಿಸ್ಕೊಳ್ತಾರಾ? ಕಾದು ನೋಡೋಣ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್. ಪ್ರತಾಪ್, ಈಗ ಮೈತ್ರಿ ನಾಯಕರಿಗೆ ದೊಡ್ಡ ತಲೆನೋವಾಗಿರೋದು ಅಂದ್ರೆ ಹಾಸನ ಕ್ಷೇತ್ರ, ಬಹಳ ಪ್ರತಿಷ್ಠೆಯ ಕ್ಷೇತ್ರ ಕೂಡ ಹೌದು. ಇದರ ನಡುವೆ ಒಂದು ಕಡೆ ಪ್ರೀತಮ್ ಗೌಡ ಅವರು ಯಾರ ಮಾತು ಕೇಳ್ತಾ ಇಲ್ಲ, ಸಭೆಗಳಿಗೂ ಬರ್ತಾ ಇಲ್ಲ, ಅದರ ಜೊತೆಗೆ ನಾಮಿನೇಷನ್ ಫೈಲ್ ಮಾಡೋಕ್ಕೂ ಬಂದಿಲ್ಲ. ಈಗ ಈ ಒಂದು ಸಮಸ್ಯೆನ ಕೊನೆಯದಾಗಿ ಪ್ರಜ್ವಲ್ ರೇವಣ್ಣ ಅವರೇ ಬಗೆಹರಿಸ್ಕೊಳ್ತಾರಾ? ಏನು ಅವರ ಮಾತಿಗೆ ಪ್ರೀತಮ್ ಗೌಡ ಅವರು ಒಪ್ತಾರಾ? ಈ ಅಸಮಾಧಾನ ಕಮ್ಮಿ ಆಗುತ್ತಾ? ಏನು ಅದಿದೆ ಅಂತಂದ್ರೆ, ಏನ್ ದಳಪತಿಗಳಿಗೆ ಪ್ರೀತಮ್ ಗೌಡರನ್ನ ಮನವೊಲಿಸದೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸುವಂತದ್ದು. ಯಾಕೆಂದ್ರೆ ಈಗಾಗ್ಲೇ ಸಾಕಷ್ಟು ಸಭೆಗಳನ್ನ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕೂಡ ಮಾಡಿದ್ದಾರೆ, ಆದ್ರೆ ಇಲ್ಲಿವರೆಗೂ ಕೂಡ ಪ್ರೀತಮ್ ಗೌಡರು ಮನಸ್ಸು ಮಾಡಿಲ್ಲ, ಪ್ರಚಾರಕ್ಕೆ ಬರ್ತಾ ಇಲ್ಲ. ಮತ್ತೊಂದ್ ಕಡೆ ಆ ದಳಪತಿಗಳ ಹೆಸರನ್ನು ಕೂಡ ಜೆಡಿಎಸ್ ಅಥವಾ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಹೇಳಕ್ಕೂ ಕೂಡ ಅವ್ರ ಬಾಯಲ್ಲಿ ಬರ್ತಾ ಇಲ್ಲ. ಜೊತೆಗೆ ಈಗಾಗ್ಲೇ ಸಾಕಷ್ಟು ಸಭೆಗಳನ್ನ ಕೂಡ ಮಾಡಿರುವಂತ ಒಂದ್ ಕಡೆ ಯಡಿಯೂರಪ್ಪ ಕೂಡ ಮಾಡಿದ್ದಾರೆ, ಬಿವೈ ವಿಜಯೇಂದ್ರ ಮಾಡಿದ್ದಾರೆ, ಜೊತೆಗೆ ರಾಜ್ಯ ಚುನಾವಣಾ ಉಸ್ತುವಾರಿಯಾಗಿರ್ತಕ್ಕಂತ ಅಗರ್ವಾಲ್ ಅವರು ಕೂಡ ಸಭೆ ಮಾಡಿದ್ದಾರೆ. ಇವೆಲ್ಲ ಸಭೆಗಳಾದ್ರೂ ಕೂಡ ಪ್ರೀತಮ್ ಗೌಡರು ಮನವೊಲಿಕೆ ಆಗ್ತಾ ಇಲ್ಲ, ಇವರ ಸಭೆಗಳಿಗೆ ಇವರ ಮಾತುಗಳಿಗೆ ಅವರು ಬಗ್ತಿಲ್ಲ. ಇದೀಗ ಮತ್ತೊಂದು ಈಗ ಜೆಡಿಎಸ್ ನಾಯಕರು ಪ್ರಜ್ವಲ್ ರೇವಣ್ಣ ಅವರು ಮತ್ತೊಂದು ಪ್ಲಾನ್ ಮಾಡ್ಕೊಂಡಿರುವಂತ ಏನಂತಂದ್ರೆ, ಇವತ್ತು ಯುಗಾದಿ ಹಬ್ಬ ಇದೆ, ಇವತ್ತು ಅವ್ರ ಮನೆಗೆ ಹೋಗಿ ಆಹ್ವಾನವನ್ನ ನೀಡುವಂತದ್ದು. ಒಂದ್ ಕಡೆ ಹಿಂದೆ ಏನೆಲ್ಲ ಆಗಿದೆ ಆ ಬೆಳವಣಿಗೆಗಳಲ್ಲೂ ಕೂಡ ಕ್ಷಮಾಪಣೆ ಕೇಳಿ, ಮತ್ತೊಂದ್ ಕಡೆಗೆ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ, ದಯವಿಟ್ಟು ನನಗೆ ಸಹಕಾರ ನೀಡಿ ಅನ್ನೋದನ್ನ ಇವತ್ತು ಸ್ವತಃ ಪ್ರಜ್ವಲ್ ರೇವಣ್ಣ ಅವರೇ ಪ್ರೀತಮ್ ಗೌಡ್ರ ಮನೆಗೆ ಹೋಗಿ ಒಂದು ಏನು ಸಂಧಾನ ಮಾಡಿಕೊಳ್ಳುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಈಗಾಗ್ಲೇ ಪ್ರೀತಮ್ ಗೌಡ್ರು ಚಾಮರಾಜನಗರ ಮತ್ತೆ ಮೈಸೂರು ಉಸ್ತುವಾರಿಯನ್ನು ಅವ್ರಿಗೆ ಕೊಡಲಾಗಿದೆ. ಅವರು ನಿನ್ನೆ ರಾತ್ರಿಯೇ ಮೈಸೂರಿನಿಂದ ಹಾಸನಕ್ಕೆ ಬಂದಿದ್ದಾರೆ, ಇವತ್ತು ಇಡೀ ದಿನ ಹಾಸನದಲ್ಲೇ ಇರ್ತಾರೆ, ನಾಳೆ ಮತ್ತೆ ವಾಪಸ್ಸು ಮೈಸೂರು ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತೇ ಭೇಟಿ ಮಾಡಿ ಸಂಧಾನವನ್ನ ಸಕ್ಸಸ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರೇ ಕೈ ಹಾಕುವಂತ ಒಂದು ಸಾಧ್ಯತೆಗಳು ಇರುವಂತದ್ದು. ದಿವ್ಯಾ, ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಪ್ರತಾ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.